हाय हेलो फ्रेंड्स एल्लरिगू कूड़ा नमस्ते सी आर डी ए आर मत्तु सिविल पोलिस कांस्टेबल हुद्देगळिगे यारु ओद्ता इदीरा अथवा विद्यार्थी मित्ररु यारु प्रिपेर अन्नु माड्ता इदीरा अवरिगे तुंबा इंपार्टेंट आगिरतक्कंत ओंदु प्रश्नेगळन्नु नावु नम्म चानल अल्ली कोड्ता होग्तिद्देवे एल्लरू कूड़ा ईगागले हिंदिन ओंदु वीडियोगळन्नु नोड्ता इदीरा अंत अन्कोंडिद्दीनि तुंबा जन नोड्ता इद्दारे ईगागले यारु इन्नू कूड़ा नोडिल्ल डिस्क्रिप्शन अल्ली लिंक कूड़ा इरुत्ते मत्ते हिंदिन ओंदु वीडियोगळु तुंबा इंपार्टेंट आगिर्तवे एल्लरू कूड़ा होगि नोडि तुंबा इंपार्टेंट वीडियोगळु आगिर्तवे ಮತ್ತು ಎಲ್ಲವೂ ಕೂಡ ಪೊಲೀಸ್ ರಿಲೇಟೆಡ್ ಪೊಲೀಸ್ ಎಕ್ಸಾಮ್ ರಿಲೇಟೆಡ್ ಕ್ವೆಶ್ಚನ್ಗಳು ಬಂದಿರ್ತವೆ ಇವತ್ತಿನ ಒಂದು ಕ್ವೆಶ್ಚನ್ ಪೇಪರ್ನ ಈಗ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕೇಂದ್ರ ಸರ್ಕಾರದ 2022ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗೆ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗೆ ಆಯ್ಕೆಯಾದ ಕರ್ನಾಟಕದ ಪುರಸಭೆ ಯಾವುದು ಅಂತ ಕೇಳಿದರೆ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗೆ ಆಯ್ಕೆಯಾದ ಕರ್ನಾಟಕದ ಪುರಸಭೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಹೊಸದುರ್ಗ ಪುರಸಭೆ ಹೊಸದುರ್ಗ ಪುರಸಭೆ ಇದು ಕರ್ನಾಟಕದ ಒಂದು ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗೆ ಆಯ್ಕೆಯಾದ ಪುರಸಭೆ ಆಗಿರತಕ್ಕಂತದ್ದು ಮುಂದಿನ ಒಂದು ಪ್ರಶ್ನೆ 2022ನೇ ಸಾಲಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಿದರೆ ಟೋಟಲ್ ಆಗಿ 5 ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರಿಗೆ ಇಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಇಲ್ಲಿ ಪಡೆದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸ್ವಾಂಟೆ ಪಾಬೋ ಸ್ವಾಂಟೆ ಪಾಬೋ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಕರ್ನಾಟಕದಲ್ಲಿರುವ ವಿದ್ಯುಚ್ಛಕ್ತಿ ಕಂಪನಿಗಳು ಎಷ್ಟು ಅಂತ ಕೇಳಿದರೆ ಕರ್ನಾಟಕದಲ್ಲಿ ಇರತಕ್ಕಂತ ಒಂದು ವಿದ್ಯುಚ್ಛಕ್ತಿ ಕಂಪನಿಗಳು ಇಲ್ಲಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೋಟಲ್ ಆಗಿ 5 ಕಂಪನಿಗಳು ಇರ್ತವೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆಯಾದದ್ದು ಯಾವಾಗ ಅಂತ ಕೇಳಿದರೆ ನಾಗರಹೊಳೆ ಅಥವಾ ಇಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ 1988 ರಲ್ಲಿ ಸ್ಥಾಪನೆಯಾಗುತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ನಿಮಗೆ ಏನಾದರೂ ಗೊತ್ತಿತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಮುಂದಿನ ಒಂದು ಪ್ರಶ್ನೆ 2022ರ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ 2022ರ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಇಲ್ಲಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಶಾ ಪರೇಖ್ ಅವರು ಪಡೆದಿರ್ತಾರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಮನಗರದಲ್ಲಿರುವ ರಾಮದೇವರ ಬೆಟ್ಟವು ರಾಮದೇವರ ಬೆಟ್ಟವು ಯಾವುದಕ್ಕೆ ಇಲ್ಲಿ ಹೆಸರುವಾಸಿ ಆಗಿರತಕ್ಕಂತಹದ್ದು ಅಂತ ಕೇಳಿದರೆ ರಾಮನಗರದಲ್ಲಿರುವ ರಾಮದೇವರ ಬೆಟ್ಟವು ಯಾವುದಕ್ಕೆ ಹೆಸರುವಾಸಿ ಆಗಿದೆ ಅಂತ ಕೇಳಿದರೆ ರೇಷ್ಮೆ ಅಂತ ಕೊಟ್ಟಿದ್ದಾರೆ ಆಟಿಕೆ ಅಂತ ಕೊಟ್ಟಿದ್ದಾರೆ ಕರಡಿಗಾಗಿ ಅಂತ ಕೊಟ್ಟಿದ್ದಾರೆ ರಣಹದ್ದುಗಾಗಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ರಣಹದ್ದುಗಾಗಿ ಫೇಮಸ್ ಆಗಿರ್ತಕ್ಕಂಥದ್ದು ರಾಮದೇವರ ಬೆಟ್ಟದಲ್ಲಿ ರಣಹದ್ದುಗಾಗಿ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಪೇಡಾಲಜಿ ಎಂದರೆ ಯಾವುದರ ಒಂದು ಅಧ್ಯಯನ ಅಂತ ಕೇಳಿದರೆ ಪೇಡಾಲಜಿ ಎಂದರೆ ಇದು ಯಾವುದರ ಒಂದು ಅಧ್ಯಯನ ಅಂತ ಪ್ರಶ್ನೆಯನ್ನು ಕೇಳಿದರೆ ಕಲ್ಲು ಅಂತ ಕೊಟ್ಟಿದ್ದಾರೆ ಮಣ್ಣು ಅಂತ ಕೊಟ್ಟಿದ್ದಾರೆ ಜೇನು ಹುಳು ಅಂತ ಕೊಟ್ಟಿದ್ದಾರೆ ಮೂಳೆ ಅಂತ ಕೊಟ್ಟಿದ್ದಾರೆ ಕಲ್ಲು ಅಂತ ಅಂದರೆ ಪೆಟ್ರಾಲಜಿ ಅಂತ ಆಗಬೇಕು ಮಣ್ಣು ಅಂತ ಅಂದರೆ ಪೇಡಾಲಜಿ ಅಂತ ಕರೀತಾರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ವಿಜಯನಗರ ಅರಸರು ಹಾಗೂ ಬಹುಮನಿ ಸುಲ್ತಾನರ ನಡುವೆ ಆಗಾಗ ದೋಅಬ್ ಸಲುವಾಗಿ ಯುದ್ಧ ಆಗ್ತಾ ಇತ್ತು ಆ ದೋಅಬ್ ನದಿಗಳು ಎಲ್ಲಿ ದೋಅಬ್ ನದಿಗಳು ಏನಿರ್ತವೆ ಅದು ನದಿಗಳು ಯಾವ್ಯಾವು ಅಂತ ಕೇಳಿದರೆ ವಿಜಯನಗರ ಅರಸರು ಮತ್ತು ಬಹುಮನಿ ಸುಲ್ತಾನರ ನಡುವೆ ಆಗಾಗ ದೋಅಬ್ ಸಲುವಾಗಿ ಯುದ್ಧ ಆಗ್ತಾ ಇತ್ತು ಆ ದೋಅಬ್ನಲ್ಲಿರುವ ನದಿಗಳು ಯಾವ್ಯಾವು ಅಂತ ಕ್ವಶನ್ನ ಕೇಳಿದರೆ ಕಾವೇರಿ ಮತ್ತು ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಕೃಷ್ಣ ಮತ್ತು ತುಂಗಭದ್ರ ಕೃಷ್ಣ ಮತ್ತು ಭೀಮಾ ಅಂತ 4 ಆಪ್ಷನ್ಗಳು ಇದ್ದಾವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಕೃಷ್ಣ ಮತ್ತು ತುಂಗಭದ್ರ ನದಿಗಳು ಅಲ್ಲಿ ಇರ್ತವೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಮಜುಲಿ ದ್ವೀಪವಿರುವ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಮಜುಲಿ ದ್ವೀಪವಿರುವ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಮಜುಲಿ ದ್ವೀಪ ಇದೊಂದು ನಮ್ಮ ಒಂದು ನದಿಯ ಮೇಲಿರ್ತಕ್ಕಂಥ ಒಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ದ್ವೀಪ ಯಾವುದಪ್ಪ ಅಂತ ಕೇಳಿದರೆ ಮಜುಲಿ ದ್ವೀಪ ಅದು ಇಂಡಿಯಾದಲ್ಲಿದೆ ಅಥವಾ ಭಾರತದಲ್ಲಿದೆ ಅದು ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮಪುತ್ರ ನದಿಯ ಮೇಲೆ ಆಗಿರ್ತಕ್ಕಂಥ ಒಂದು ದ್ವೀಪ ಆಗಿರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಅಸ್ಸಾಂ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅತ್ಯಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದರೆ ಇದಕ್ಕೆಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು
ಪ್ರಶ್ನೆ, ಇಲ್ಲಿ ಹತ್ತಿಯನ್ನು ಬೆಳೆಯಲು ಸೂಕ್ತವಾದಂತಹ ಒಂದು ಮಣ್ಣು ಯಾವುದು ಅಂತ ಕೇಳಿದರೆ, ಹತ್ತಿಯನ್ನು ಬೆಳೆಯಲು ಸೂಕ್ತವಾದಂತಹ ಒಂದು ಮಣ್ಣು ಇಲ್ಲಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಜೇಡಿ ಮಣ್ಣು ಇದೆ, ಜಂಬಿಟ್ಟಿಗೆ ಮಣ್ಣು ಇದೆ, ಕಪ್ಪು ಮಣ್ಣು ಇದೆ, ಮರಳು ಮಣ್ಣು ಇದೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಕಪ್ಪು ಮಣ್ಣು ಇದಕ್ಕೆ ಸರಿಯಾದ ಉತ್ತರ. ಜೇಡಿ ಇಲ್ಲಿ ಹತ್ತಿ ಬೆಳೆಯಲು ಇಲ್ಲಿ ಸೂಕ್ತವಾದಂಥ ಒಂದು ಮಣ್ಣು ಕಪ್ಪು ಮಣ್ಣು ಆಗಿರತಕ್ಕಂತಹದ್ದು. ಮುಂದಿನ ಒಂದು ಪ್ರಶ್ನೆ, ಟಿಪ್ಪು ಡ್ರಾಪ್ ಇರುವ ಒಂದು ಸ್ಥಳ ಯಾವುದು ಅಂತ ಕೇಳಿದರೆ, ಟಿಪ್ಪು ಡ್ರಾಪ್ ಇರುವ ಒಂದು ಸ್ಥಳ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ, ಮಧುಗಿರಿ ಬೆಟ್ಟ, ಮುಳ್ಳಯ್ಯನಗಿರಿ ಬೆಟ್ಟ, ನಂದಿ ಬೆಟ್ಟ, ಕುದುರೆ ಮುಖ ಅಂತ ನಾಲ್ಕು ಆಪ್ಷನ್ನ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ನಂದಿ ಬೆಟ್ಟದಲ್ಲಿ ಈ ಒಂದು ಟಿಪ್ಪು ಡ್ರಾಪ್ ಇರುವಂಥ ಒಂದು ಸ್ಥಳ ಇರತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಮಾತ್ರ ನಮ್ಮ ಚಾನಲಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆ ಹೀಗಿದೆ, ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ಸಸ್ಯಗಳಿಗೆ ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ, ಡೆಸರ್ಟೋಫೈಟ್ಸ್, ಜೀರೋಫೈಟ್ಸ್, ಹೈಡ್ರೋಫೈಟ್ಸ್, ಹೀಲಿಯೋಫೈಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಜೀರೋಫೈಟ್ಸ್ ಅಂತ ಕರೀತಾರೆ. ಎಕ್ಸ್ ಇ ಅಂತ ಸ್ಟಾರ್ಟ್ ಆಗುತ್ತೆ, ಜೀರೋಫೈಟ್ಸ್ ಅಂತ ಇಲ್ಲಿ ಬರಿತೀನಿ ನೋಡಿ, ಎಲ್ಲರೂ ಕೂಡ ನೀವು ಬರ್ಕೋಬೋದು. ಜೀರೋಫೈಟ್ಸ್ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮಧ್ಯರಾತ್ರಿಯಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವಂಥ ಒಂದು ಪ್ರದೇಶ ಯಾವುದು ಅಂತ ಕೇಳಿದರೆ, ಇದನ್ನು ತುಂಬ ಸಲ ಕ್ವೆಶನ್ನ ಕೇಳಿದರೆ, ಮಧ್ಯರಾತ್ರಿಯಲ್ಲಿ ಸೂರ್ಯವನ್ನು ಬೆಳಕನ್ನು ಪಡೆಯುವಂಥ ಒಂದು ದೇಶ ಇಲ್ಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇದನ್ನು ತುಂಬ ಸಲ ಕ್ವೆಶನ್ನ ಈ ಒಂದು ಪೊಲೀಸ್ ಎಕ್ಸಾಮ್ಗಳಿಗೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೀವು ಆಪ್ಷನ್ಗಳನ್ನು ನೋಡೋದಾದರೆ, ಜಪಾನ್ ಇದೆ, ಅಮೇರಿಕಾ ಇದೆ, ನಾರ್ವೆ ಇದೆ, ಹಾಗೆ ಸ್ವೀಡನ್ ಇದಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರನ ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ನಾರ್ವೆ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಬೆಳಗ್ಗೆ ಅಂದರೆ ಮೊದಲ ಬಾರಿಗೆ ಯಾವ ದೇಶ ಇಲ್ಲಿ ಬೆಳಿಗ್ಗೆ ಸೂರ್ಯವನ್ನು ಉದಯಿಸುತ್ತದೆ ಅಂತ ನೋಡೋದಾದರೆ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಎರಡು ಕ್ವಶನ್ ಕೇಳಬಹುದು, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಲ್ಲಿ ಸೃಷ್ಟಿಯಾದ ವಿಜಯನಗರ ಜಿಲ್ಲೆಯು ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಎಲ್ಲರೂ ಕೂಡ ನೀವು ಆನ್ಸರ್ನ ಮಾಡ್ತೀರಾ, ಬಳ್ಳಾರಿ ಅಂತ. ಇದು ಯಾವಾಗ ಆಯಿತು ಅಂತ ನೀವು ಆನ್ಸರ್ನ ಮಾಡ್ಬೋದು, ಅಂದರೆ ಯಾವ ವರ್ಷದಲ್ಲಿ, 2020 ಇರ್ಬೋದು, 2021, 2022, 2020, 2019, ಈ ರೀತಿಯಾಗಿ ನಿಮಗೆ ಕ್ವೆಶನ್ ಕೇಳಬಹುದು, ನೀವು ಆನ್ಸರ್ನ ಇಲ್ಲಿ ಮಾಡಬಹುದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ, ಭಾರತದ ಮೊದಲ ಒಂದು ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಸಿಕ್ಕಿಂ ಇದೆ, ಅಸ್ಸಾಂ ಇದೆ, ಮಧ್ಯಪ್ರದೇಶ ಇದೆ, ಕರ್ನಾಟಕ ಇರತಕ್ಕಂಥದ್ದು. ನಾಲ್ಕು ಆಪ್ಷನ್ಗಳು ಇದ್ದಾವೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಂತ ನಿಮಗೆ ಇನ್ನೊಂದು ಕ್ವೆಶನ್ ಕೇಳ್ಬೋದು. ಇದನ್ನು ಎಲ್ಲರೂ ಕೂಡ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಮುಂದಿನ ಒಂದು ಪ್ರಶ್ನೆ, ಭಾರತದ ಒಂದು ಮೊದಲ ಒಂದು ಅರಣು ವಿದ್ಯುತ್ ಸ್ಥಾವರ ಇಲ್ಲಿ ಯಾವುದು ಅಂತ ಕೇಳಿದರೆ, ಭಾರತದ ಮೊದಲ ಒಂದು ಅಣು ವಿದ್ಯುತ್ ಸ್ಥಾವರ ಇಲ್ಲಿ ಯಾವುದು ಅಂತ ಕೇಳಿದರೆ, ಕೈಗಾ ಇದೆ, ಕಾಕ್ರಾಪಾರ್ ಇದೆ, ತಾರಾಪುರ ಅಂತ ಇದೆ, ಕಲ್ಪಕ್ಕಂ ಅಂತ ಇದೆ. ಇಲ್ಲಿ ಕೈಗಾ ಕರ್ನಾಟಕದಲ್ಲಿ ಇರತಕ್ಕಂಥದ್ದು, ಕಲ್ಪಕ್ಕಂ ಎಲ್ಲಿದೆ ಅಂತ ಕಮೆಂಟ್ ಮಾಡಿ, ಕಾಕ್ರಾಪಾರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ, ತಾರಾಪುರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ತಾರಾಪುರ ಇದು ಇರತಕ್ಕಂಥದ್ದು. ಇದು ನಮ್ಮ ಒಂದು ಭಾರತದ ಮೊದಲ ಒಂದು ಅಣು ವಿದ್ಯುತ್ ಸ್ಥಾವರ ಇಲ್ಲಿ ಆಗಿರ್ತಕ್ಕಂತಹದ್ದು. ಮುಂದಿನ ಪ್ರಶ್ನೆ, ಬಳ್ಳಾರಿಯ ಒಂದು ಸಂಡೂರು ಯಾವ ಅದಿರಿಗೆ ಪ್ರಸಿದ್ಧಿ ಆಗಿದೆ ಅಂತ ಕೇಳಿದರೆ, ಬಳ್ಳಾರಿಯ ಒಂದು ಸಂಡೂರು ಇಲ್ಲಿ ಯಾವುದಕ್ಕೆ ಇಲ್ಲಿ ಪ್ರಸಿದ್ಧಿ ಆಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ ಅಂತ, ಕಬ್ಬಿಣ ಇದೆ, ಅಲ್ಯೂಮಿನಿಯಂ ಅಂತ ಇದೆ, ಮ್ಯಾಂಗನೀಸ್ ಇದೆ, ಕಲ್ಲಿದ್ದಲು ಇದೆ. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಮ್ಯಾಂಗನೀಸ್. ಮ್ಯಾಂಗನೀಸ್ಗೆ ಇದು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ವಾತಾವರಣವು ಸೂರ್ಯನ ಶಕ್ತಿಯನ್ನು ಯಾವ ಕ್ರಿಯೆಯಿಂದ ಪಡೆಯುತ್ತದೆ ಅಂತ ಕೇಳಿದರೆ, ವಾತಾವರಣವು ಸೂರ್ಯನ ಶಕ್ತಿಯನ್ನು ಯಾವ ಕ್ರಿಯೆಯಿಂದ ಇಲ್ಲಿ ಪಡೆಯುತ್ತದೆ ಅಂತ ಕೇಳಿದರೆ, ವಹನ ಇದೆ, ಸಂವಹನ ಅಂತ ಇದೆ, ವಿಕಿರಣ ಅಂತ ಇದೆ, ಯಾವುದು ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ವಿಕಿರಣದಿಂದ ಪಡೆಯುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಬಹುದು. ನಾಲ್ಕು, ಇಲ್ಲಿ ಸೋನಾರ್ನಲ್ಲಿ ಯಾವ ತರಂಗಗಳನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ, ಸೋನಾರ್ನಲ್ಲಿ
ಯಾವ ತರಂಗಗಳನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ನಾಲ್ಕು ಆಪ್ಷನ್ಗಳಿದ್ದಾವೆ. ನೇರಳಾತೀತ ಅಂತ ಇದೆ, ರಕ್ತಾತೀತ ಅಂತ ಇದೆ, ಶಬ್ದಾತೀತ ಅಂತ ಇದೆ, ರೇಡಿಯೋ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ, ಇಲ್ಲಿ ಶಬ್ದಾತೀತ ಒಂದು ಕಿರಣಗಳನ್ನು ಇಲ್ಲಿ ಬಳಸುತ್ತಾರೆ ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಬಸಪ್ಪ ಶಾಸ್ತ್ರಿ, ಲಕ್ಷ್ಮೀಶ, ನಾಗಚಂದ್ರ, ಹಾಗೆ ಬಿ ಎಂ ಶ್ರೀ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ, ಇಲ್ಲಿ ನಾಗಚಂದ್ರ ಅವರನ್ನು ಇಲ್ಲಿ ಅಭಿನವ ಪಂಪ ಅಂತ ಇಲ್ಲಿ ಪ್ರಶ್ನೆಯನ್ನು ಇಲ್ಲಿ ಇವ್ರನ್ನ ಕರೆಯಲಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಕಳಿಂಗ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಕ್ರಿಕೆಟ್ ಕೊಟ್ಟಿದ್ದಾರೆ, ಫುಟ್ಬಾಲ್ ಇದೆ, ಕಬಡ್ಡಿ ಇದೆ, ಹಾಕಿ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ, ಫುಟ್ಬಾಲ್ಗೆ ಸಂಬಂಧಪಟ್ಟಂಥದ್ದು ಕಳಿಂಗ ಕಪ್ ಆಗಿರ್ತಕ್ಕಂತಹದ್ದು. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ ಅಂತ ಕೇಳಿದರೆ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತೀರಾ. ಟೋಟಲ್ ಆಗಿ 5 ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದಲ್ಲಿ ಇರ್ತಕ್ಕಂತಹದ್ದು. ಇದಕ್ಕೆ ಎಲ್ಲರೂ ಕೂಡ ಯಾವ್ಯಾವ ರಾಷ್ಟ್ರೀಯ ಉದ್ಯಾನ ಎಲ್ಲೆಲ್ಲಿ ಇದೆ ಅಂತ ನಿಮಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ಸಾವಿರ ಸರೋವರಗಳ ನಾಡು ಯಾವುದು ಅಂತ ಕೇಳಿದರೆ ಭೂತಾನ್ ಇದೆ, ನೇಪಾಳ ಇದೆ, ಟಿಬೆಟ್ ಇದೆ, ಫಿನ್ಲ್ಯಾಂಡ್ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ಆಪ್ಷನ್ ಇಲ್ಲಿ ಡಿ, ಫಿನ್ಲ್ಯಾಂಡ್ ಆಗ್ತದೆ. ಆಪ್ಷನ್ ಡಿ ಇಲ್ಲಿ ಫಿನ್ಲ್ಯಾಂಡ್, ಇದು ಸಾವಿರ ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ. ಮುಂದಿನ ಒಂದು ಪ್ರಶ್ನೆ, ಈಗ ನೆಕ್ಸ್ಟ್ ಇಲ್ಲಿ ಫ್ಯೂಜ್ ತಂತಿಯು ಈ ಕೆಳಗಿನ ಗುಣಗಳನ್ನು ಹೊಂದಿರಬೇಕು ಅಂತ ಇದೆ. ಹೆಚ್ಚು ರೋಧಕತೆ, ಕಡಿಮೆ ಕರಗುವ ಬಿಂದು, ಕಡಿಮೆ ರೋಧಕತೆ, ಹೆಚ್ಚು ಕರಗುವ ಬಿಂದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ, 1 ಮತ್ತು 2. ಅಂದರೆ ಹೆಚ್ಚು ರೋಧಕತೆ ಬೇಕು, ಕಡಿಮೆ ಕರಗುವ ಬಿಂದು ಬೇಕು. ಆಪ್ಷನ್ ಸಿ ಇಲ್ಲಿ 1 ಮತ್ತು 2 ಮಾತ್ರ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡುಬರುವ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಕರ್ನಾಟಕ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಂಧದ ಮರಗಳು ಇಲ್ಲಿ ಕಂಡುಬರ್ತವೆ. ಅದಕ್ಕೆ ಇಲ್ಲಿ ಸ್ಯಾಂಡಲ್ವುಡ್ ಅಂತ ಇಲ್ಲಿ ನಮ್ಮ ಒಂದು ಕರ್ನಾಟಕವನ್ನು ಇಲ್ಲಿ ಕರೆಯಲಾಗುತ್ತೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅನ್ವಯ ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು ಅಂತ ಇದೆ. ಇಲ್ಲಿ 61ನೇ ವಿಧಿ, 59ನೇ ವಿಧಿ, 64 ಮತ್ತು 60ನೇ ವಿಧಿ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 61ನೇ ವಿಧಿ. ಅಂದರೆ ಇಂಪೀಚ್ಮೆಂಟ್ ಅಂತ ಕರೀತಾರೆ, ಮಹಾಭಿಯೋಗ ಪ್ರಕ್ರಿಯೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರುವ ಬೆಳಕು ಯಾವುದು ಅಂತ ಕೇಳಿದರೆ ನೀವು ಕರೆಕ್ಟಾಗಿ ವಿಬ್ ಗಯಾರ್ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. VIBGYOR ಅಂತ ಇದನ್ನು ನೆನ್ಪಿಟ್ಕೊಂಡ್ರೆ ಅಂತಂದರೆ ಇದಕ್ಕೆ ನಿಮಗೆ ಸಂಪೂರ್ಣವಾಗಿ ಆನ್ಸರ್ ಸಿಗುತ್ತೆ. ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರುವಂಥ ಒಂದು ಬೆಳಕು ಯಾವುದಪ್ಪ ಅಂತ ಅಂದರೆ ಕೆಂಪು ಬೆಳಕು, ಅಂದರೆ ರೆಡ್ ಅಥವಾ ಕೆಂಪು ಅಂತ ಕರೀತಾರೆ. ಲಾಸ್ಟಿಗೆ ಆರ್ ಇದೆ ನೋಡಿ, ಆರ್ ಅಂತ ಅಂದರೆ ರೆಡ್ ಅನಿಸುತ್ತೆ, ಇದಕ್ಕೆ ಕೆಂಪು ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇಂದಿನ ಒಂದು ಕೊನೆಯ ಪ್ರಶ್ನೆ, ಇಲ್ಲಿ ಪ್ರಸಿದ್ಧವಾದ ಬುದ್ಧ ವಿಹಾರ ಇರತಕ್ಕಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ ಯಾದಗಿರಿ, ಕಲಬುರಗಿ, ಬಳ್ಳಾರಿ ಮತ್ತು ಬೀದರ್ ಅಂತ ಆಪ್ಷನ್ಗಳು ಇದ್ದಾವೆ. ಇದಕ್ಕೆ ಆನ್ಸರ್ಗಳನ್ನು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬಹುದು. ಯಾಕೆನ್ನ ನೋಡೋಣ, ಒಬ್ಬ ವ್ಯಕ್ತಿಯು ಇಲ್ಲಿ ಇವತ್ತಿನ ಒಂದು ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತವೆ, ನೀವು ನೋಡ್ತಾ ಹೋಗ್ಬೋದು. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 50 ರೂಪಾಯಿಗೆ ಕೊಂಡುಕೊಂಡು 60 ರೂಪಾಯಿಗೆ ಮಾರಾಟ ಮಾಡ್ತಾನೆ, ಹಾಗಾದರೆ ಅವನು ಗಳಿಸಿದ ಶೇಕಡ ಲಾಭ ಎಷ್ಟು ಅಂತ ಕೇಳಿದರೆ 50 ರೂಪಾಯಿ ಇಸ್ ಈಕ್ವಲ್ ಟು 100% ಆಯಿತು ಅಂತ ಅಂದರೆ 10 ರೂಪಾಯಿ ಎಷ್ಟು ಅಂತ ಇಲ್ಲಿ ಕೇಳಿದರೆ 10 ರೂಪಾಯಿ 20% ಆಗಬೇಕು. 20% ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಆಪ್ಷನ್ ಡಿ 20% ಇದೆ ನೋಡಿ, ಇದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಕಾಣೆಯಾದ ಒಂದು ಸಂಖ್ಯೆಯನ್ನು ಇಲ್ಲಿ ಸೇರಿಸಿ ಅಂತ ಇದೆ. 2, 5, 9, 19 ಅಂತ ಇದೆ.
ಎರಡೆರಡಲೆ ನಾಲ್ಕು ಪ್ಲಸ್ ಒಂದಾಗಬೇಕು, ಐದೆರಡಲೆ ಹತ್ತು ಮೈನಸ್ ಒಂದಾಗಬೇಕು, ಒಂಬತ್ತೆರಡಲೆ ಹದಿನೆಂಟು ಪ್ಲಸ್ ಒಂದಾಗಬೇಕು, ಹತ್ತೊಂಬತ್ತ ಎರಡಲೆ ಮೂವತ್ತ ಎಂಟು ಮೈನಸ್ ಒಂದಾಗಬೇಕು, ಹಾಗೆ ಮೂವತ್ತೆಂಟು ಮೂವತ್ತೇಳು ಇಂಟು ಎರಡು ಪ್ಲಸ್ ಒಂದಾಗಬೇಕು. ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡೋದಾದರೆ ಆಪ್ಷನ್ ಇಲ್ಲಿ ಬಿ ಇಲ್ಲಿ ಎಪ್ಪತ್ತೈದು ಸರಿಯಾದ ಉತ್ತರ ಬರಬೇಕು. ಮೂವತ್ತೇಳು ಇಂಟು ಎರಡು ಪ್ಲಸ್ ಒಂದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ತಪ್ಪಿ ಹೋಗಿರುವ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದರೆ, ತಪ್ಪಿ ಹೋಗಿರುವ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಒಂದರಿಂದ ನಾಲ್ಕು ಬಂದಿದೆ, ನಾಲ್ಕರಿಂದ ಒಂಬತ್ತು, ಒಂಬತ್ತರಿಂದ ಹದಿನಾರು, ಹದಿನಾರರಿಂದ ಇಪ್ಪತ್ತೈದು, ನೆಕ್ಸ್ಟು ಇಲ್ಲಿ ಮೂವತ್ತಾರು ನಲವತ್ತೊಂಬತ್ತು, ನೆಕ್ಸ್ಟು ಎಂಟು ಸ್ಕ್ವೇರ್ ಆಗಬೇಕು, ಎಂಟು ಸ್ಕ್ವೇರ್ ಈಸ್ ಈಕ್ವಲ್ ಟು ಅರವತ್ನಾಲ್ಕು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಕಾವ್ಯಾಳ ಜನ್ಮದಿನ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸೋಮವಾರದ ದಿನ ಇದೆ, ಅದೇ ವರ್ಷದ ಅಕ್ಟೋಬರ್ ಐದರಂದು ಒಂದು ಅಂಕಿತಳ ಜನ್ಮದಿನವಾದರೆ ಅದು ಯಾವ ವಾರದಂದು ಇರುತ್ತದೆ ಅಂತ ಕೇಳಿದರೆ, ಇದು ಆಡ್ ನಂಬರನ್ನು ನೀವು ಕರೆಕ್ಟಾಗಿ ನೀವು ಆ ಒಂದು ಏನು ಮಂತಲ್ಲಿ ಎಷ್ಟು ದಿನ ಇದ್ದಾವೆ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದೀವಿ ಅಂತಂದರೆ ಕರೆಕ್ಟಾಗಿ ಆನ್ಸರ್ನ ಮಾಡ್ಬೋದು. ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸೋಮವಾರ ಆದರೆ ಇಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಐದರಂದು ಯಾವ ವಾರ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಸೋಮವಾರ ಆಗಿರ್ತದೆ. ಯಾಕೆ ಅಂತಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಪ್ಲಸ್ ಐದು, ಇಲ್ಲಿ ಎರಡು ಪ್ಲಸ್ ಐದು ಏಳು ದಿನ ಆಯಿತು. ಏಳು ದಿನ ಅಂತಂದರೆ ಸೇಮ್ ಯಾವ ವಾರ ಇರುತ್ತೋ ಅದೇ ವಾರ ಇರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ, ರಾಧಿಕಾ ಅವಳ ಮನೆಯಿಂದ ಐವತ್ತು ಮೀಟರ್ ದೂರ ದಕ್ಷಿಣಕ್ಕೆ ಹೋಗಿ, ಐವತ್ತು ಮೀಟರ್ ದೂರ ದಕ್ಷಿಣಕ್ಕೆ ಹೋಗಿ, ನಂತರ ಎಡಕ್ಕೆ ತಿರುಗಿ. ಎಡಕ್ಕೆ ತಿರುಗಿ ಅಂತಂದರೆ ಆಕೆಯ ಎಡಕ್ಕೆ, ಎಡಕ್ಕೆ ಯಾವ ರೀತಿ ಅಂತಂದರೆ ಈ ಕಡೆ ತಿರುಗಿ. ನೆಕ್ಸ್ಟು ಇಲ್ಲಿ ಇಪ್ಪತ್ತು ಮೀಟ್ರ್ ಹೋಗ್ತಾಳೆ, ಇಪ್ಪತ್ತು ಮೀಟ್ರ್ ಹೋಗಿ ಮತ್ತೆ ಉತ್ತರಕ್ಕೆ ಮೂವತ್ತು ಮೀಟ್ರ್ ಹೋಗ್ತಾಳೆ. ಉತ್ತರ ಅಂತಂದರೆ ನೆಕ್ಸ್ಟು ಇದು, ಉತ್ತರಕ್ಕೆ ಮೂವತ್ತು ಮೀಟ್ರ್ ಹೋಗ್ತಾಳೆ. ನೆಕ್ಸ್ಟು ಇಲ್ಲಿ ಅವಳ ಮನೆ ಅವಳಿಗಿರುವ ಜಾಗದ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದರೆ, ಇಲ್ಲಿ ಅವಳ ಮನೆ ಇರುತ್ತೆ, ಹಾಗಾದರೆ ಇಲ್ಲಿಂದ ಯಾವ ದಿಕ್ಕಿನಲ್ಲಿ ಇದೆ ಅಂತ ಕೇಳಿದರೆ, ಉತ್ತರ ನೈಋತ್ಯ ಪೂರ್ವ ವಾಯುವ್ಯ ಅಂತ ಕ್ವಶನ್ನ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇರುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಈ ಕಡೆ ಇರುತ್ತೆ ನೋಡಿ, ವಾಯುವ್ಯ ದಿಕ್ಕು ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಹನ್ನೆರಡು ಇಷ್ಟು ಮೂವತ್ತು, ಹಾಗೆ ಹದಿನಾಲ್ಕು ಇಷ್ಟು ಎಷ್ಟು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಮೂವತ್ತೈದು ಆಗಬೇಕು. ಹೇಗಂತ ಅಂದರೆ ಹನ್ನೆರಡು ಇಂಟು ಎರಡು ಪ್ಲಸ್ ಆರು ಆಗಿದೆ, ಹದಿನಾಲ್ಕು ಇಂಟು ಎರಡು ಪ್ಲಸ್ ಆರು ಆಗಬೇಕು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಪ್ಲಸ್ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಮೂವತ್ತೈದು ಆಗಿರ್ತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಒಬ್ಬ ವ್ಯಾಪಾರಿ ಒಂದು ಸೋಫಾವನ್ನು ಎಂಟು ಸಾವಿರ ರೂಗಳಿಗೆ ಖರೀದಿಸ್ತಾನೆ, ಹತ್ತು ಸಾವಿರ ರೂಗೆ ಮಾರ್ತಾನೆ, ಅವನು ಗಳಿಸಿದ ಶೇಕಡ ಲಾಭ ಎಷ್ಟು ಅಂತ ಕೇಳಿದರೆ, ಇದು ಕೂಡ ಸೇಮ್ ಇದೆ. ಎಂಟು ಸಾವಿರ ಈಸ್ ಈಕ್ವಲ್ ಟು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅಂತ ಅಂದರೆ, ನೆಕ್ಸ್ಟು ಇಲ್ಲಿ ಹತ್ತು ಸಾವಿರ ಇನ್ನು ಎರಡು ಸಾವಿರ ಈಸ್ ಈಕ್ವಲ್ ಟು ಎಷ್ಟು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗಿರ್ತದೆ ಅವನಿಗೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ನೀವು ಒಂದರಿಂದ ನೂರರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಇಲ್ಲಿ ಮೂರನ್ನು ಎಷ್ಟು ಬಾರಿ ಬರೆಯುತ್ತೀರಿ ಅಂತ ಕೇಳಿದರೆ, ಮೂರನ್ನು ಎಷ್ಟು ಬಾರಿ ಬರೆಯುತ್ತೀರಿ ಅಂತ ನಿಮಗೆ ಇಲ್ಲಿ ಕ್ವಶನ್ ಕೇಳಿದರೆ, ಈ ರೀತಿಯಾದ ಪ್ರಶ್ನೆಗಳು ತುಂಬ ಸಲ ಬರ್ತಾ ಇರ್ತವೆ. ಇಲ್ಲಿ ಕರೆಕ್ಟಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಇಪ್ಪತ್ತು ಬಾರಿ ನೀವು ಬರೀತೀರಾ ಅಂತ ಇಲ್ಲಿ ಆನ್ಸರ್ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಇಂದು ವರುಣನ ಜನ್ಮದಿನ ಆಗಿರ್ತದೆ, ಇಂದಿನಿಂದ ಒಂದು ವರ್ಷದಲ್ಲಿ ಅವನ ವಯಸ್ಸು ಹನ್ನೆರಡು ವರ್ಷಗಳ ಹಿಂದೆ ಇದ್ದ ವಯಸ್ಸಿನ ಎರಡು ಪಟ್ಟು ಆಗಿರ್ತದೆ, ಇನ್ನು ವರುಣನ ವಯಸ್ಸು ಎಷ್ಟು ಅಂತ ಕೇಳಿದರೆ, ಇದು ಏಜ್ಗೆ ಏಜ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ತಿಳ್ಕೊಳ್ಳಿ, ಮುಂದಿನ ಪ್ರಶ್ನೆ ವೀಡಿಯೋಗಳಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಇಪ್ಪತ್ತೈದು ವರ್ಷ ಆಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ಇದಕ್ಕೆಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ. ಭಾರತದ ಒಂದು ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಒಂದು ಅನುಪಾತ ಯಾವುದು ಅಂತ ತುಂಬ ಜನ ಇಲ್ಲಿ ಆಪ್ಷನ್ ಟು ಇಲ್ಲಿ ತ್ರೀ ಇಸ್ ಟು ಟು ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಸರಿಯಾದ ಉತ್ತರವನ್ನೇ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಂದಿನ ಒಂದು ಮೊದಲನೆಯ ಪ್ರಶ್ನೆ ಹೀಗಿದೆ. ಈ ಎಲ್ಲ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಮಾಡ್ಕೋಬೇಕಪ್ಪ ಅಂತಂದರೆ, ನಮ್ಮ ಬರೀ ವಿಡಿಯೋಗಳನ್ನು ನೋಡಿ ನಿಮಗೆ ಕನಿಷ್ಠ ಅಂತ ಅಂದರೂ ಅರವತ್ತು ಪ್ಲಸ್ ಅಂಕಗಳನ್ನು ನಿಮಗೆ ತೆಗೆದುಕೊಳ್ಳುವಂಥ ಒಂದು ಇದನ್ನು ನಾವು ಪಡ್ಕೊಳ್ತೇವೆ. ನೀವು ಏನು ಮಾಡಬೇಕು ಅಂತಂದರೆ, ನಾವು ಹಾಕ್ತಕ್ಕಂಥ ಒಂದು ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಮತ್ತು ಎಕ್ಸಾಮ್ ಬಂದಾಗ ಕರೆಕ್ಟಾಗಿ ಬರೀಬೇಕು. ಅದನ್ನು ಒಂದು ಕೆಲಸ ಮಾಡಿ. ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ. ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ಸಮಿತಿ ಯಾವುದಕ್ಕೆ ಇಲ್ಲಿ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ನ್ಯಾಯಮೂರ್ತಿ ರಾಜೇಂದ್ರ ಒಂದು ಸಾಚಾರ್ ಸಮಿತಿ, ರಾಜೇಂದ್ರ ಸಾಚಾರ್ ಸಮಿತಿ. ನೀವು ಏನಾದರೂ ಕ್ವಶನ್ನ ಅಥವಾ ನೀವೇನಾದರೂ ಏನಾದರೂ ಬುಕ್ಗಳಲ್ಲಿ ಏನಾದರೂ ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳೋರು ಏನಾದರೂ ಇತ್ತು ಅಂತಂದರೆ, ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ ರಾಜೇಂದ್ರ ಸಾಚಾರ್ ಸಮಿತಿ ಬಗ್ಗೆ ಬಂದಿದೆ. ರಾಜೇಂದ್ರ ಸಾಚಾರ್ ಸಮಿತಿ ಅಂತ ನೀವು ಬರ್ಕೊಂಡ್ರು ಅಂತಂದರೆ, ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ನಾವು ನಿಮಗೆ ಏನಾದರೂ ಇದು ಗೊತ್ತಿಲ್ಲ ಅಂತಂದರೆ ಆನ್ಸರ್ನ ಹೇಳ್ತೇವೆ. ನೀವು ನೋಡಿ, ಈಗ ಪೊಲೀಸ್ ಆಡಳಿತ ಸುಧಾರಣೆಗಾಗಿ
ಮುನ್ಸಿಪಾಲಿಟಿಗಳ ಸುಧಾರಣೆಗಳಿಗಾಗಿ, ಹಾಗೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಸಾವಿನ ಕಾರಣ ತಿಳಿಯೋದಕ್ಕಾಗಿ, ಹಾಗೆ ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನವನ್ನು ಅರಿಯಲು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಅಂತ. ನೀವು ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನವನ್ನು ಅರಿಯಲು ಅಂತ ಇಲ್ಲಿ ಆನ್ಸರ್ನ ಹಾಕ್ಬೋದು. ನೀವು ಏನಾದರೂ ನೋಟ್ಸ್ ಮಾಡ್ಕೊಳ್ಳೋರಾಗಿದ್ದರೆ ರಾಜೇಂದ್ರ ಸಾಚಾರ್ ಸಮಿತಿ ಅಂತ ಬರ್ಕೋಬೇಕು, ಹಾಗೆ ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನ ಅರಿಯಲು ಅಂತ ಇಷ್ಟು ಬರ್ಕೊಂಡ್ರೆ ಸಾಕು. ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದ್ಸಲಿ ನೋಡಿದರೂ ಸಾಕು, ಇದಕ್ಕೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀವು ಪಡ್ಕೊಂಡಿರ್ತೀರ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕಬ್ಬಿಣ ತುಕ್ಕು ಹಿಡಿಯದಂತೆ ಲೇಪಿಸುವ ಒಂದು ವಸ್ತು ಯಾವುದು ಅಂತ ಕೇಳಿದರೆ, ಕಬ್ಬಿಣ ತುಕ್ಕು ಹಿಡಿಯದಂತೆ ಲೇಪಿಸುವಂತಹ ಒಂದು ವಸ್ತು ಇಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ, ನಿಕಲ್, ಜಿಂಕ್ ಮತ್ತು ಗಂಧಕ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಿಂಕ್. ಕಬ್ಬಿಣ ತುಕ್ಕು ಹಿಡಿಯದಂತೆ ಲೇಪಿಸುವ ಒಂದು ವಸ್ತು ಜಿಂಕ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಇದೆ ಅಂತ ಕೇಳಿದರೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಇಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದರೆ, ಮೈಸೂರು, ಕಲಬುರಗಿ, ಮಂಗಳೂರು, ಧಾರವಾಡ ಅಂತ ಕೇಳಿದರೆ, ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಾ ಇರೋ ಕಾರಣದಿಂದಾಗಿ ನೀವು ಪೊಲೀಸ್ ಇಲಾಖೆಯಲ್ಲಿ ಏನೇನಿದೆ ಅದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ತಪ್ಪಾಗುತ್ತೆ. ನೀವು ಅದನ್ನು ಕೂಡ ಕರೆಕ್ಟಾಗಿ ತಿಳ್ಕೋಬೇಕಾಗುತ್ತೆ. ಅದಕ್ಕಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಇದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಕಲಬುರಗಿ ಅಥವಾ ಗುಲ್ಬರ್ಗ ಅಂತ ನಿಮಗೆ ಹೆಸರು ಬರಬಹುದು. ಪಕ್ಕ ಇಲ್ಲಿ ಕಲಬುರಗಿ ಅಂತಲೇ ಬರುತ್ತೆ, ಯಾಕೆ ಅಂತಂದರೆ ಹೆಸರು ಚೇಂಜ್ ಆಗಿದೆ. ಏನಾದರೂ ಹಿಂದಿನ ಒಂದು ಕ್ವಶನ್ ಪೇಪರ್ನ ನೋಡಿದರೆ ನಿಮಗೆ ಇಲ್ಲಿ ಗುಲ್ಬರ್ಗ ಅಂತ ನಿಮಗೆ ಬಂದಿರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಗುಲ್ಬರ್ಗ ಯಾವ ಜಿಲ್ಲೆಯಿಂದ ಇಲ್ಲಿ ನಿಮಗೆ ಏನು ಮೊದಲು ಯಾವ ಜಿಲ್ಲೆಯಲ್ಲಿ ಇತ್ತು, ಅದು ಯಾವಾಗ ಭಾಗ ಆಯಿತು ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ಜಿಲ್ಲೆಯಲ್ಲಿ ಇತ್ತು ಅಂತ ನೀವೆಲ್ಲರೂ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮುಂದಿನ ಪ್ರಶ್ನೆ, ಪೋಮೋಲಜಿ ಯಾವುದರ ಒಂದು ಅಧ್ಯಯನ ಅಂತ ಕೇಳಿದರೆ, ಪೋಮೋಲಜಿ ಇದು ಯಾವುದರ ಒಂದು ಅಧ್ಯಯನ ಅಂತ ಕೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ನೀವೇನಾದರೂ ನೋಟ್ಸ್ ಮಾಡ್ಕೊಳ್ಳೋದಾಗಿದ್ದರೆ ನೀವು ಏನು ಮಾಡಬೇಕಿಲ್ಲ, ಪೋಮೋಲಜಿ ಅಂತ ಬರ್ಕೊಳ್ಳಿ. ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಂಥ ಅಂತ ಕೇಳಿದ್ರಿ ಅಂತಂದರೆ ಹಣ್ಣು ಅಂತ ನೀವು ಆನ್ಸರ್ ಮಾಡ್ಬೋದು. ಆಪ್ಷನ್ ಸಿ ಇಲ್ಲಿ ಹಣ್ಣು ಆಗುತ್ತೆ, ಪೋಮೋಲಜಿ ಹಣ್ಣು. ಇಷ್ಟು ಬರ್ಕೊಂಡ್ರೆ ಸಾಕು, ನಿಮ್ಮ ಒಂದು ಕ್ವಶನ್ ಮುಗೀತು. ಮುಂದಿನ ಒಂದು ಪ್ರಶ್ನೆ, ಸಾರಿ ಫ್ರೆಂಡ್ಸ್, ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಆರೋಗ್ಯವಂತ ಒಂದು ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಅಂತ ಕೇಳಿದರೆ, ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ, 108/88, 110/90, 120/80, ಹಾಗೆ 100/20 ಅಂತ ಇದೆ. ಇದೆಲ್ಲರಿಗೂ ಕೂಡ ಗೊತ್ತಿರುತ್ತೆ 120/80 ಅಂತ. ನೀವು ರಕ್ತದ ಒತ್ತಡ ಅಥವಾ ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ 120/80 ಇದನ್ನು ಬರ್ಕೊಂಡ್ರೆ ಸಾಕು, ನಿಮ್ಮ ಆನ್ಸರ್ ಮುಗೀತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಭಾರತದಲ್ಲಿರುವ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಭಾರತದಲ್ಲಿರುವ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇಲ್ಲಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರೆ, ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10 ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ 8. ದಾದ್ರಾ ನಾಗರ್ ಹವೇಲಿ ಮತ್ತು ದಿಯು ದಾಮನ್ ಇವೆಲ್ಲವನ್ನು ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಈಗ ಮಾಡಿದರೆ ಅದಕ್ಕಾಗಿ ಇಲ್ಲಿ 9 ಆನ್ಸರ್ನ ಹೇಳ್ತೀರಾ. ಆದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ 8 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರಸ್ತುತ RBI ನ ಒಂದು ಗವರ್ನರ್ ಯಾರು ಅಂತ ಕೇಳಿದರೆ, ಪ್ರಸ್ತುತ RBI ನ ಒಂದು ಗವರ್ನರ್ ಯಾರು ಅಂತ ಪ್ರಶ್ನೆ ಕೇಳಿದರೆ, ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. RBI ಗವರ್ನರ್ ಅಂತ ಬರ್ಕೊಳ್ಳಿ, ಶಕ್ತಿಕಾಂತ್ ದಾಸ್ ಅಂತ ಬರ್ಕೊಳ್ಳಿ, ಮುಗಿತು ನಿಮ್ಮ ಒಂದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಮುಂದಿನ ಪ್ರಶ್ನೆ, ಈಗಿನ ರೀಪೋ ದರ ಎಷ್ಟಿದೆ ಅಂತ ಕೇಳಿದರೆ, ಈಗಿನ ರೀಪೋ ದರ ಎಷ್ಟಿದೆ ಅಂತ ಕೇಳಿದರೆ, ರೀಪೋ ದರ ಯಾರು ಹೊರಡಿಸ್ತಾರೆ ಅಂತ ಕೇಳಿದರೆ RBI ಅಂತ ನೀವು ಇಲ್ಲಿ ನೀವು ಆನ್ಸರ್ನ ಮಾಡ್ಬೋದು. ಈಗಿನ ರೀಪೋ ದರ ಎಷ್ಟಿದೆ ಅಂತ ಕೇಳಿದರೆ ಇಲ್ಲಿ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ 5.9 ಇರತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚಾಣಕ್ಯನ ಅರ್ಥಶಾಸ್ತ್ರ ಯಾವುದಕ್ಕೆ ಇಲ್ಲಿ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಚಾಣಕ್ಯನ ಅರ್ಥಶಾಸ್ತ್ರ ಯಾವುದಕ್ಕೆ ಇಲ್ಲಿ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ, ವಿಜ್ಞಾನ, ಧಾರ್ಮಿಕತೆ, ರಾಜಕೀಯ, ಮನಃಶಾಸ್ತ್ರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ರಾಜಕೀಯಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ ಮತ್ತು ಇಂದಿನ ಒಂದು ಕೊನೆಯ ಪ್ರಶ್ನೆ, ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ನ ಮಾಡಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ನೀವು ಮಾಡಬಹುದು. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೋಬೆಲ್ ಪಾರಿತೋಷಕವನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ,
ಇಲ್ಲಿ ರಘುರಾಮ್ ರಾಜನ್ ಇದೆ, ಅಮರ್ತ್ಯ ಸೇನ್ ಇದೆ, ಅಭಿಜಿತ್ ಬ್ಯಾನರ್ಜಿ ಅಂತ ಇದೆ, ಯಾರು ಅಲ್ಲ ಅಂತ ಇದೆ. ಎಲ್ಲರೂ ಕೂಡ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು. ಅಂತ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವಿನ ಕಾಲುವೆ ಯಾವುದು ಅಂತ ಕೇಳಿದ್ರು, ಅದಕ್ಕಾಗಿ ತುಂಬ ಜನ ಇಲ್ಲಿ ಸೂಯೆಜ್ ಕಾಲುವೆ ಅಂತ ಆನ್ಸರ್ನ ಮಾಡಿದ್ದಾರೆ. ಎಲ್ಲ ಆನ್ಸರ್ನ ಮಾಡಿದಂಥ ಒಂದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ಪ್ರಶ್ನೆಗೆ ಈಗ ಹೋಗೋಣ. ಇಲ್ಲಿ 81ನೇ ಪ್ರಶ್ನೆ, ತ್ರಿಪಿಟಕಗಳು ಇವರ ಒಂದು ಪವಿತ್ರ ಗ್ರಂಥ ಆಗಿದೆ ಅಂತ ಕ್ವಶನ್ನ ಕೇಳಿದರೆ, ತ್ರಿಪಿಟಕಗಳು ಇವರ ಒಂದು ಪವಿತ್ರ ಗ್ರಂಥ ಆಗಿದೆ ಅಂತ ಕೇಳಿದರೆ, ಜೈನರು ಅಂತ ಇದೆ, ಬೌದ್ಧರು ಅಂತ ಇದೆ, ಹಾಗೆ ಇಲ್ಲಿ ಪಾರ್ಸಿಗಳು ಅಂತ ಇದೆ, ಸಿಖ್ಖರು ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಬೌದ್ಧರ ಒಂದು ಪವಿತ್ರ ಗ್ರಂಥ ಇಲ್ಲಿ ತ್ರಿಪಿಟಕಗಳು ಅಂತ ಇಲ್ಲಿ ಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಅಂದರೆ, ಇಲ್ಲಿ ಏಷ್ಯಾದ ಮೊದಲ ಒಂದು ಅಕ್ಕಿ ತಂತ್ರಜ್ಞಾನ ಉದ್ಯಾನ ಕಾರಟಗಿಯು ಇರುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ, ಕಾರಟಗಿ ಇರತಕ್ಕಂತಹ ಒಂದು ಜಿಲ್ಲೆ ಇಲ್ಲಿ ಯಾವುದು ಅಂತ ಕೇಳಿದರೆ, ರಾಯಚೂರು ಅಂತ ಇದೆ, ಬಳ್ಳಾರಿ ಅಂತ ಇದೆ, ಕೊಪ್ಪಳ ಅಂತ ಇದೆ, ಯಾದಗಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ, ಕೊಪ್ಪಳದಲ್ಲಿ ಇದು ಇರತಕ್ಕಂಥದ್ದು. ಕಾರಟಗಿ ಇದು ಏಷ್ಯಾದ ಮೊದಲ ಒಂದು ಅಕ್ಕಿ ತಂತ್ರಜ್ಞಾನ ಉದ್ಯಾನ ಇಲ್ಲಿ ಇರತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ, ಪಕ್ಕಾ ಕ್ವಶನ್ ಕೇಳ್ತಾರೆ, ಈ ರೀತಿಯಾಗಿ ಕೇಳ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ಗೆ. ಇಲ್ಲಿ ಸಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದರೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದರೆ, ಈ ರೀತಿಯಾದ ಪಕ್ಕಾ ಕ್ವಶನ್ಗಳು ತುಂಬ ಸಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಗಳು ಆಗಿರ್ತವೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿಬಿಡ್ತಾರೆ, ನಾಲ್ಕು ಆಪ್ಷನ್ಗಳನ್ನು ಕೊಟ್ಬಿಡ್ತಾರೆ. ನೀವೇನು ಮಾಡಬೇಕಾಗಿಲ್ಲ, ಕರ್ನಾಟಕ ಅಂತ ಬರ್ಕೋಬೇಕು, ಅತಿ ಚಿಕ್ಕ ಜಿಲ್ಲೆ ಅಂತ ಬರ್ಕೋಬೇಕು, ಇದರಲ್ಲಿ ಒಂದು ಆಪ್ಷನ್ನ ನೀವು ಬರ್ಕೋಬೇಕು. ಸರಿಯಾದ ಉತ್ತರಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಉಡುಪಿ ಆಗಿದೆ, ಕೊಡಗು ಆಗಿದೆ, ಬೆಂಗಳೂರು ನಗರ ಇದೆ, ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಬೆಂಗಳೂರು ನಗರ ಇರತಕ್ಕಂಥದ್ದು, ಅತಿ ಚಿಕ್ಕ ಜಿಲ್ಲೆ ಆಪ್ಷನ್ ಸಿ ಬೆಂಗಳೂರು ನಗರ. ಮುಂದಿನ ಪ್ರಶ್ನೆ, ಇದನ್ನು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಬೆಂಗಳೂರು ಸಿಟಿ ಅಂತ ಕರೀತಾರೆ, ನೀವು ನೆನ್ಪಿಟ್ಕೋಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾಗಳಿಂದ ಬರದೇ ಇರುವ ಒಂದು ರೋಗ ಆಗಿದೆ, ಅಂದರೆ ಬ್ಯಾಕ್ಟೀರಿಯಾದಿಂದ ಬರಲ್ಲ ಈ ಅಂಥ ರೋಗ ಯಾವುದು ಅಂತ ಕೇಳಿದರೆ, ಮಲೇರಿಯಾ ಇದೆ, ಮತ್ತು ಇಲ್ಲಿ ಟೈಫಾಯ್ಡ್ ಅಂತ ಇದೆ, ಮತ್ತು ಇಲ್ಲಿ ಕಾಲರ ಅಂತ ಇದೆ. ಒಂದು ಮಾತ್ರ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಎರಡು ಮಾತ್ರ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಎರಡು ಮತ್ತು ಮೂರು ಮಾತ್ರ ಅಂತ ಇದೆ, ಮತ್ತು ಇಲ್ಲಿ ಒಂದು ಎರಡು ಮೂರು ಮಾತ್ರ ಅಂತ ಎಲ್ಲವೂ ಕೂಡ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಮಲೇರಿಯಾ ಮಾತ್ರ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಬರದೇ ಇರತಕ್ಕಂಥ ಒಂದು ರೋಗ ಆಗಿದೆ. ಅವನ್ನು ಬಿಟ್ಟು ಇಲ್ಲಿ ಟೈಫಾಯ್ಡ್ ನೋಡೋದಾದರೆ ಸ್ಟೆಫಲೋಕ ಇದು ಟೈಫಾಯ್ಡಿಂದ ಬರುತ್ತೆ, ಅಥವಾ ಈ ಒಂದು ಟೈಫಾಯ್ಡ್ ಎಂಬ ಒಂದು ಬ್ಯಾಕ್ಟೀರಿಯಿಂದ ಬರುತ್ತೆ, ಮತ್ತು ಕಾಲರ ಕೂಡ ಇಲ್ಲಿ ವಿಬ್ರಿಯೋ ಕಾಲರ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಇಲ್ಲಿ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇಲ್ಲಿ ವಲ್ಕನೀಕರಣದಲ್ಲಿ ಬಳಸುವ ಒಂದು ಧಾತು ಯಾವುದು ಅಂತ ಕೇಳಿದರೆ, ವಲ್ಕನೀಕರಣದಲ್ಲಿ ಬಳಸುವಂತಹ ಒಂದು ಧಾತು ಇಲ್ಲಿ ಯಾವುದು ಅಂತ ಕೇಳಿದರೆ, ಆಪ್ಷನ್ ಎ ಇಲ್ಲಿ ಜಿಂಕ್ ಇದೆ, ಆಪ್ಷನ್ ಬಿ ಗಂಧಕ ಅಂತ ಅಥವಾ ಸಲ್ಫರ್ ಅಂತ ಕೊಟ್ಟಿದ್ದಾರೆ, ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕ್ಯಾಲ್ಶಿಯಂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಗಂಧಕ. ಇಲ್ಲಿ ವಲ್ಕನೀಕರಣದಲ್ಲಿ ಬಳಸ್ತಕ್ಕಂಥ ಒಂದು ಧಾತು ಯಾವುದಪ್ಪ ಅಂತ ಅಂದರೆ ಗಂಧಕ ಅಥವಾ ಸಲ್ಫರ್ ಅಂತ ಕರೀತಾರೆ, ಇದನ್ನು ಕೂಡ ನೆನ್ಪಿಟ್ಕೋಬೋದು. ನೀವೇನು ಬರ್ಕೋಬೇಕು ಅಂತಂದರೆ ವಲ್ಕನೀಕರಣ ಅಂತ ಬರ್ಕೊಳ್ಳಿ, ನೆಕ್ಸ್ಟು ಗಂಧಕ ಅಂತ ಬರ್ಕೊಳ್ಳಿ, ಇಷ್ಟು ಬರ್ಕೊಂಡ್ರೆ ಸಾಕು. ಮುಂದಿನ ಪ್ರಶ್ನೆ, ಮಾವಿನ ಹಣ್ಣುಗಳನ್ನು ಪಕ್ವಗೊಳಿಸಲು, ಮಾವಿನ ಹಣ್ಣುಗಳನ್ನು ಪಕ್ವ ಅಂತ ಅಂದರೆ ಅದನ್ನು ನೀವು ಫ್ರೂಟ್ ಮಾಡೋದಕ್ಕೆ, ಅಂದರೆ ನೀವು ಅದನ್ನು ಫ್ರೂಟ್ಸ್ ಮಾಡೋದಕ್ಕೆ ಇಲ್ಲಿ ಬಳಸುವಂತಹ ಒಂದು ವಸ್ತು ಯಾವುದು ಅಂತ ಕೇಳಿದರೆ, ಇಥೈಲೀನ್ ಅಂತ ಇದೆ, ಸಿಲಿಕಾನ್ ಕಾರ್ಬೈಡ್ ಅಂತ ಇದೆ, ಹಾಗೆ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಇದೆ, ಅಸಿಟೈಲೀನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಇಥೈಲೀನ್ ಅಂತ ಬಳಸ್ತಾರೆ. ಮಾವಿನ ಹಣ್ಣುಗಳನ್ನು ಪಕ್ವಗೊಳಿಸಲು ಇಲ್ಲಿ ಇಥೈಲೀನ್ ಅಂತ ಬಳಸ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಯಾವುದು ಬಳಸ್ತಾರೆಪ್ಪ ಅಂತಂದರೆ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೈಡ್ ಕೂಡ ಬಳಸ್ತಾರೆ, ಇವೆರಡೂ ಕೂಡ ಬಳಸ್ತಾರೆ. ಇಲ್ಲಿ ಆನ್ಸರ್ ಯಾವುದಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಸಿ ಕೂಡ ಆಗುತ್ತೆ, ಆಪ್ಷನ್ ಎ ಕೂಡ ಆಗುತ್ತೆ, ಎರಡೂ ಕೂಡ ಆಗೋ ಕಾರಣದಿಂದಾಗಿ ಎರಡೂ ಕೂಡ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಹಾಲು ಯಾವುದಕ್ಕೆ ಉತ್ತಮ ಉದಾಹರಣೆ ಆಗಿದೆ ಅಂತ ಕೇಳಿದರೆ, ಹಾಲು ಇಲ್ಲಿ ಯಾವುದಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆ ಆಗಿದೆ ಅಂತ, ಇಲ್ಲಿ ಸಾಲ್ ಅಂತ ಇದೆ, ಯಮಲ್ಪನ್ ಅಂತ ಇದೆ, ಹಾಗೆ ಏರೋಸಾಲ್ ಅಂತ ಇದೆ, ಯಾವುದು ಅಲ್ಲ ಅಂತ ಇದೆ. ಅಂದರೆ ಹಾಲು ಯಾವುದಕ್ಕೆ ಉತ್ತಮವಾದಂಥ ಒಂದು ಉದಾಹರಣೆ ಅಂತ ಕೇಳಿದರೆ, ಇದೊಂದು ಯಮಲ್ಷನ್ ಅಂತ ಕರೀತಾರೆ, ಯಮಲ್ಷನ್ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅತ್ಯಂತ ಹಗುರವಾದಂತಹ ಒಂದು ಅಲೋಹ ಯಾವುದು ಅಂತ ಕೇಳಿದರೆ, ಅತ್ಯಂತ ಹಗುರವಾದಂತಹ ಒಂದು ಅಲೋಹ, ಅಲೋಹ ಅಂತ ಅಂದರೆ ನಾನ್ ಮೆಟಲ್ ಅಂತ ಕರೀತಾರೆ, ನಾನ್ ಮೆಟಲ್ ಯಾವುದು ಅಂತ ಕೇಳಿದರೆ, ಇಲ್ಲಿ ಲೀಥಿಯಂ ಅಂತ ಆಗಬೇಕು, ಗ್ಯಾಲಿಯಂ ಅಂತ ಇದೆ, ಹೈಡ್ರೋಜನ್ ಅಂತ ಇದೆ, ಬ್ರೋವಿನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ ಆಗುತ್ತೆ, ಹೈಡ್ರೋಜನ್. ನಮ್ಮ ಒಂದು ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ ಫಸ್ಟ್ ಇದೆ, ಅದಕ್ಕಾಗಿ ಆ ಕಾರಣದಿಂದಾಗಿ ಇದರ ಒಂದು ಅತ್ಯಂತ ಒಂದು ಹಗುರ ಲೋಹ ಯಾವುದಾಗುತ್ತೆ ಅಂತಂದರೆ ಹೈಡ್ರೋಜನ್ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿಲ್ಲ, ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಆದಷ್ಟು ಬೇಗ ಈ ಒಂದು PDFನ ಶೇರ್ ಮಾಡ್ತೇನೆ.
ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಥೋರಿಯಂನ ಅದಿರು ಯಾವುದು ಅಂತ ಕೇಳಿದರೆ, ಥೋರಿಯಂನ ಒಂದು ಅದಿರು ಯಾವುದು ಅಂತ ಇದೆ. ಪಿಚ್ ಬ್ಲೆಂಡ್ ಅಂತ ಇದೆ, ಮೊನೊಜೈಟ್ ಅಂತ ಇದೆ, ಡೊಲೊಮೈಟ್ ಅಂತ ಇದೆ, ಸಿನ್ನಾಬಾರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೊನೊಜೈಟ್ ಸರಿಯಾದ ಉತ್ತರ. ಥೋರಿಯಂನ ಒಂದು ಅದಿರು ಯಾವುದಪ್ಪ ಅಂತ ಅಂದರೆ ಮೊನೊಜೈಟ್ ಸರಿಯಾದ ಉತ್ತರ ಆಗುತ್ತೆ. ನೀವೇನು ಬರ್ಕೊಳ್ಳಿ ಅಂತ ಅಂದರೆ ಥೋರಿಯಂ ಅಂತ ಬರ್ಕೊಳ್ಳಿ, ಮೊನೊಜೈಟ್ ಅಂತ ಬರ್ಕೊಳ್ಳಿ, ನಿಮ್ಮ ಒಂದು ಕೆಲಸ ಮುಗೀತು. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ನಾಳೆ ಇದೆ ಅಂತ ಅಂದರೆ ಇವತ್ತು ನೋಡಿದರೂ ಕೂಡ ಇದು ನೆನಪಾಗುತ್ತೆ. ಮುಂದಿನ ಪ್ರಶ್ನೆ, ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಒಂದು ಕನ್ನಡಿ ಯಾವುದು ಅಂತ ಕೇಳಿದರೆ, ವಾಹನಗಳಲ್ಲಿ ಏನು ನಮಗೆ ಹಿಂದೆ ನೋಡೋದಕ್ಕೆ ಏನು ಮಿರರ್ ಬಳಸ್ತೀವಿ ಅದು ಯಾವ ಮಿರರ್ ಅಂತ ಕೇಳಿದರೆ, ಕಾನ್ಕೇವ್ ಕನ್ನಡಿ ಇದೆ, ಕಾನ್ವೆಕ್ಸ್ ಕನ್ನಡಿ ಇದೆ, ಪ್ಲೇನ್ ಕನ್ನಡಿ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ನೀವು ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಬಹುದು. ಹಾಗೆ ಸ್ವಾಭಾವಿಕವಾಗಿ ಚೆಲೆಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಒಂದು ಲೋಹ ಇದೆ ಅಂತ ಕೇಳಿದ್ದಾರೆ. ಕ್ಲೋರೋಫಿಲ್ನಲ್ಲಿ ಸ್ವಾಭಾವಿಕವಾಗಿ ಚೆಲೆಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಲೋಹ ಇದೆ ಅಂತ ಕೇಳಿದರೆ, ತಾಮ್ರ ಅಂತ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಇದೆ, ಕಬ್ಬಿಣ ಇದೆ, ಸಿಲಿಕಾನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಆಪ್ಷನ್ ಬಿ, ಇಲ್ಲಿ ಮೆಗ್ನೀಷಿಯಂ ಇರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇಲ್ಲಿ ಆಮ್ಲಜನಕ ಮತ್ತು ಓಜೋನ್ಗಳು ಅಂತ ಕೊಟ್ಟಿದ್ದಾರೆ. ಆಮ್ಲಜನಕ ಒಂದು, ಓಜೋನ್ಗಳು ಏನು ಅಂತ ಕೊಟ್ಟಿದ್ದಾರೆ, ಹಂಚಿಕೆಗಳು ಅಂತ ಕೊಟ್ಟಿದ್ದಾರೆ, ಐಸೋಥರ್ಮ್ಸ್ ಅಂತ ಕೊಟ್ಟಿದ್ದಾರೆ, ಐಸೋಬಾರ್ಸ್ ಅಂತ ಇದೆ, ಐಸೋಟೋಪ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಮ್ಲಜನಕ ಮತ್ತು ಓಜೋನ್ಗಳು. O3 ಆಮ್ಲಜನಕ ಅಂತ ಅಂದರೆ O2 ಅಂತ ಕರಿತೀವಿ, ಓಜೋನ್ ಅಂತ ಅಂದರೆ O3 ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ, ಇಲ್ಲಿ ಹಂಚಿಕೆಗಳು ಆಗಿರ್ತಕ್ಕಂಥದ್ದು ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತು ಇಲ್ಲಿ ಉಪಯೋಗಿಸುವರು ಅಂತ ಕೊಟ್ಟಿದ್ದಾರೆ. ಮೈಕ್ರೋಚಿಪ್ಸನ್ನು ತಯಾರಿಸಲು ಯಾವ ಧಾತುವನ್ನು ಇಲ್ಲಿ ಉಪಯೋಗಿಸುವರು ಅಂತ ಕೊಟ್ಟಿದ್ದಾರೆ. ಚಿನ್ನ ಇದೆ, ಬೆಳ್ಳಿ ಇದೆ, ಟೈಟಾನಿಯಂ ಅಂತ ಇದೆ, ಸಿಲಿಕಾನ್ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ, ಇಲ್ಲಿ ಸಿಲಿಕಾನ್ ಆಗುತ್ತೆ. ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಸಿಲಿಕಾನ್ ಧಾತುವನ್ನು ಇಲ್ಲಿ ಉಪಯೋಗ ಇಲ್ಲಿ ಮಾಡ್ತಕ್ಕಂಥದ್ದು, ಅಂದರೆ ಸೆಮಿಕಂಡಕ್ಟರ್ನಲ್ಲಿ ಸಿಲಿಕಾನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಅಂತ ಕರಿತೇವೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿ ಏನು ಇದರ ಒಂದು ಸಾಮಾನ್ಯ ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಾಷಿಂಗ್ ಸೋಡಾ ಇದೆ, ಬ್ಲೀಚಿಂಗ್ ಪೌಡರ್ ಇದೆ, ಬೇಕಿಂಗ್ ಸೋಡಾ ಇದೆ, ಹಾಗೆ ಇಲ್ಲಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಬೇಕಿಂಗ್ ಸೋಡಾವನ್ನು ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೇವೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ OMR ಅಂತ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಎಕ್ಸಾಮ್ ಬರೀಬೇಕಾದ್ರೆ OMR ಶೀಟ್ ಅಂತ ಕರೆದಿರ್ತೇವೆ. ಹಾಗಾದರೆ ಇಲ್ಲಿ OMR ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. OMRನ್ನು ವಿಸ್ತೃತವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಟಿಕಲ್ ಮಾರ್ಕೆಟರ್ ರೀಡರ್, ಹಾಗೆ ಆಪ್ಟಿಕಲ್ ಮೆಟಾ ರೀಡರ್, ಆಪ್ಟಿಕಲ್ ಮೇನ್ ರೀಡರ್ ಅಂತ ಇದೆ, ಹಾಗೆ ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ, ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್ ಸರಿಯಾದ ಉತ್ತರ ಆಗಿದೆ. ಸಂವಿಧಾನದ ವಿಧಿ 371J ಯಾವ ಜಿಲ್ಲೆಗೆ ಒಳಪಡುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ಜಿಲ್ಲೆ ಯಾವುದು ಇದರಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವಿಜಯನಗರ ಇದೆ, ಹಾಗೆ ಇಲ್ಲಿ ಬಳ್ಳಾರಿ ಇದೆ, ಕೊಪ್ಪಳ ಇದೆ, ಹಾಗೆ ಇಲ್ಲಿ ಬಿಜಾಪುರ ಇದೆ. ಇದರಲ್ಲಿ ಯಾವುದು ಇಲ್ಲಿ ನಿಮಗೆ ಇಲ್ಲಿ 371J ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಬಿಜಾಪುರ ಬರೋದಿಲ್ಲ, ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ಕರ್ನಾಟಕ ಪೊಲೀಸ್ ಅಧಿನಿಯಮ ಜಾರಿಗೆ ಬಂದಂತಹ ಒಂದು ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಒಂದು ಪೊಲೀಸ್ ಅಧಿನಿಯಮ ಜಾರಿಗೆ ಬಂದಂತಹ ಒಂದು ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 1956 ಅಂತ ಇದೆ, 93 ಅಂತ ಇದೆ, ಹಾಗೆ ಇಲ್ಲಿ 63 ಅಂತ ಇದೆ, ಮತ್ತು ಇಲ್ಲಿ 65 ಅಂತ ಇರತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 1963 ಕರ್ನಾಟಕ ಪೊಲೀಸ್ ಅಧಿನಿಯಮ ಇಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಪಕ್ಕಾ ಒಂದು ಕ್ವಶನ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ PC ಎಕ್ಸಾಮ್ನಲ್ಲಿ ಪಕ್ಕಾ ಒಂದಿರುತ್ತೆ. ಎಲ್ಲವನ್ನು ಕೂಡ ಕರೆಕ್ಟಾಗಿ ನೆನ್ಪಿಟ್ಕೊಳ್ತಾ ಹೋಗಿ. ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪಕ್ಕಾ ಇರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ದೀರ್ಘಾವಧಿಯ ಒಂದು ಎಷ್ಟು ಇರಬಹುದು ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಮಾತ್ರ ಎಷ್ಟು ಸಲ ಬಂದಿದೆಯೋ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ತುಂಬ ಅಂದರೆ ತುಂಬ ಸಲ ಈ ಕ್ವಶನ್ ಬಂದಿದೆ. ಎರಡು ಏನು ಸೆಷನ್ಸ್ ಇರ್ತವೆ, ಅದರ ಮಧ್ಯೆ ಎಷ್ಟು ದಿನದ ಕಾಲಾವಕಾಶ ಇರಬಹುದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ 6 ತಿಂಗಳಾಗುತ್ತೆ, ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ವಿಶ್ವ ಪರಿಸರ ದಿನವನ್ನು ಯಾವ ದಿನಾಂಕದಂದು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ವಿಶ್ವ ಪರಿಸರ ದಿನವನ್ನು ಯಾವ ದಿನಾಂಕದಂದು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ, ಸರಿಯಾದ ಉತ್ತರ ನೋಡೋದಾದರೆ ಜೂನ್ 5 ಇದನ್ನು ಆಚರಣೆಯನ್ನು ಮಾಡ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ಮತ್ತು ಇಂದಿನ ಒಂದು ಕೊನೆಯ ಪ್ರಶ್ನೆಯನ್ನು ಈಗ ನೋಡೋಣ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಮಾಡಿ ಕಮೆಂಟ್ ಮಾಡಿಯನ್ನು ನೀವು ತಿಳಿಸಬಹುದು ಅಂತ ಹೇಳ್ತಾ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.